नमस्ते कृषि जगण के स्वागत नानु मालतेश वारद प्रमुख सुद्धि ना निम्गागि होत्तु तंदिद्देवे अदरल्ली होत्तिनल्ली प्रमुखवादद्दु एप्रिल ओंदरिंद दुडियुव महिळेयरिगे विद्यार्थिनियरिगे फ्री बस पास सीएं बोम्मायि पोलीसरु व्हाट्सएप गे डिपि हाकुवंतिल्ल बेंगळूरिन आग्नेय विभागदल्लि होस रूल्स विद्युत अवगडदिंद आनेय रक्षणे सिब्बंदियन्न प्रशंसिसिद पिएं मोदी जार्खंडली मत्ते कानिसिकोंड हक्की ज्वर आतंकदल्लि कोळि साकाणिकेदारु निरुद्योगिगळिगे आर्थिक सहाय युव स्नेहि मूलक 2000 रूपायि घोषणे नाळे रैतर खातेगे बरलिदे पिएं किसान हण महिला नौकरर हागू शाला विद्यार्थिनियरिगे राज्य सरकार सिहि सुद्दियोंदन्न नीडिद्दु एप्रिल ओंदरिंदले उचित बस पास नीडलु निर्धरिसलागिदे एंदु हेळिदे एप्रिल ओंदरिंद संघटित वलयदल्लि दुडियुव हेण्णु मक्कळिगे हागू शाला विद्यार्थिनियरिगे उचित बस पास व्यवस्थे कल्पिसलु एल्ला क्रम कैगोळ्ळबेकु एंदु मुख्यमंत्री बसवराज बोम्मायि सूचिसिद्दारे निन्ने राज्य सारिगे संस्थेय वोल्वो स्लीपर बस्सुगळन्न लोकार्पणे माडि मातनाडिद अवरु महिळेयरिगे गौरवद जोतेगे आर्थिकवागि स्वावलंबियागलु ई योजने रूपिसलागिदे प्रति तालूकिनल्लि कनिष्ठ 5 बस संचार आरंभ माडबेकु अगत्य बिद्दरे इन्नष्टु अनुदान नीडलागुवुदु एंदु अवरु ई वेळे तिळिसिद्दारे पोलीस अधिकारिगळु इन्मुंदे व्हाट्सएप डिपिगे अवर फोटो हाकिकोळ्ळुवंतिल्ल हीगेंदु बेंगळूरु आग्नेय विभागदल्लि होस रूल्स जारियागिदे पोलीसरु सार्वजनिकर करे स्वीकरिसुत्तिल्ल एंब आरोपगळु केळिबंदिवे ಈ ಹಿನ್ನೆಲೆಯಲ್ಲಿ ಆಗ್ನೇಯ ವಿಭಾಗದ ಡಿಸಿಪಿ ಸಿಕೆ ಬಾಬರಿಂದ ಹೊಸ ಆದೇಶ ಮಾಡಲಾಗಿದೆ ಪೊಲೀಸ್ ಅಧಿಕಾರಿಗಳು ಸರ್ಕಾರಿ ನಂಬರ್ಗಳಿಗೆ ತಮ್ಮ ಫೋಟೋ ಡಿಪಿ ಹಾಕಿಕೊಳ್ಳಬಾರದು ಬದಲಾಗಿ ಲೋಕಸ್ಪಂದನ ಅನ್ನೋ ಕ್ಯೂಆರ್ ಕೋಡ್ ಹಾಕಿಕೊಳ್ಳಬೇಕು ಒಂದು ವೇಳೆ ಅಧಿಕಾರಿ ಫೋನ್ ರಿಸೀವ್ ಮಾಡಿಲ್ಲ ದೂರುಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅಂದ್ರೆ ಅಧಿಕಾರಿಯ ಡಿಪಿಯಲ್ಲಿರುವ ಲೋಕಸ್ಪಂದನ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ದೂರು ನೀಡಬಹುದು ಅದು ನೇರವಾಗಿ ಡಿಸಿಪಿ ಫೋನ್ ನಂಬರ್ಗೆ ಮೆಸೇಜ್ ಹೋಗುತ್ತದೆ ಈ ರೀತಿಯ ಹೊಸದೊಂದು ನಿಯಮ ಜಾರಿ ಮಾಡಿ ಅಧಿಕಾರಿಗಳನ್ನ ನಿಷ್ಠೆಯಿಂದ ಕೆಲಸ ಮಾಡುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ ವಿದ್ಯುತ್ ಅಪಘಾತಕ್ಕೊಳಗಾದ ಆನೆಯನ್ನ ರಕ್ಷಿಸಿದ್ದಕ್ಕಾಗಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಸಿಬ್ಬಂದಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದಾರೆ ನಮ್ಮ ಜನರಲ್ಲಿ ಇಂತಹ ಸಹಾನುಭೂತಿ ಶ್ಲಾಘನೀಯ ಎಂದು ಹೇಳಿದ ಪ್ರಧಾನಮಂತ್ರಿ ಮೋದಿ ಕೇಂದ್ರ ಸಂಪುಟದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯು ಮತ್ತು ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಶ್ರೀ ಭೂಪೇಂದರ್ ಯಾದವ್ ಅವರ ಟ್ವೀಟ್ಗೆ ಪ್ರತಿಕ್ರಿಯೆಯಾಗಿ ಪ್ರಧಾನಮಂತ್ರಿ ಹೀಗೆ ಹೇಳಿದ್ದಾರೆ ಇದನ್ನ ನೋಡಿ ಸಂತೋಷವಾಯಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಸಿಬ್ಬಂದಿಗೆ ಅಭಿನಂದನೆಗಳು ನಮ್ಮ ಜನರಲ್ಲಿ ಇಂತ ಸಹಾನುಭೂತಿ ಶ್ಲಾಘನೀಯ ಎಂದು ಮೋದಿ ಪ್ರಶಂಸಿಸಿದ್ದಾರೆ ಹೋಳಿಗೂ ಮುನ್ನವೇ ಜಾರ್ಖಂಡ್ನಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ ಬೋಕಾರದಲ್ಲಿ ಹಕ್ಕಿ ಜ್ವರದಂತ ಲಕ್ಷಣಗಳಿಂದಾಗಿ ಕೆಲವೇ ದಿನಗಳಲ್ಲಿ 400 ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿವೆ ಈ ಕೋಳಿಗಳಿಗೆ ಹಕ್ಕಿ ಜ್ವರ ಬಂದಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಈ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಪಶು ಸಂಗೋಪನಾ ಇಲಾಖೆಯು ಬೋಕಾರೋ ಜನರಿಗೆ ಎಚ್ಚರಿಕೆಯನ್ನ ಕೂಡ ನೀಡಿದೆ ರಾಂಚಿಯಿಂದ ಬಂದಿರುವ ಪಶು ಸಂಗೋಪನಾ ಇಲಾಖೆ ತಂಡ ಸತ್ತ ಕೋಳಿಗಳ ಸ್ಯಾಂಪಲ್ ಪಡೆದು ಕೋಲ್ಕತ್ತಾ ಮತ್ತು ಮಧ್ಯಪ್ರದೇಶಕ್ಕೆ ತನಿಖೆಗಾಗಿ ಕಳುಹಿಸಲಾಗಿದೆ ಇದೀಗ ಅದರ ವರದಿಗಾಗಿ ಕಾಯಲಾಗುತ್ತಿದ್ದು ನಂತರ ಹೆಚ್ಚಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಎಂದು ಇಲಾಖೆ ತಿಳಿಸಿದೆ 2023-24 ಬಜೆಟ್ನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಸರ್ಕಾರ ನಿರುದ್ಯೋಗಿಗಳಿಗೆ ಬಂಪರ್ ಕೊಡುಗೆ ಘೋಷಿಸಿದೆ ಪದವಿ ಶಿಕ್ಷಣವನ್ನ ಮುಗಿಸಿ 3 ವರ್ಷಗಳ ನಂತರವೂ ಯಾವುದೇ ಉದ್ಯೋಗ ದೊರೆಯದೇ ಇದ್ದರೆ 2000 ರೂಪಾಯಿ ಆರ್ಥಿಕ ನೆರವು ನೀಡುವುದಾಗಿ ಘೋಷಿಸಿದೆ ಯುವ ಸ್ನೇಹಿ ಎಂಬ ಹೊಸ ಯೋಜನೆಯಡಿ ತಲಾ 2000 ರೂಪಾಯಿ ನೀಡಲಾಗುವುದು ಒಂದು ಬಾರಿ ಮಾತ್ರ ಆರ್ಥಿಕ ನೆರವು ಸಿಗಲಿದೆ ಇನ್ನು ಯುವಜನತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಭಾಗವಹಿಸಲು ಪ್ರೋತ್ಸಾಹನ ನೀಡಲಾಗುವುದು ಎಂದು ಬೊಮ್ಮಾಯಿ ಈ ವೇಳೆ ಘೋಷಣೆ ಮಾಡಿದ್ದಾರೆ ಇಷ್ಟು ದಿನಗಳ ಕಾಲ ರೈತರೆಲ್ಲ ಕಾಯುತ್ತಿದ್ದ ದಿನ ಇದೀಗ ಸಮೀಪಿಸಿದೆ ಇದೇ ತಿಂಗಳ ಫೆಬ್ರವರಿ 27 ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು
ಪಿಎಂ ಕಿಸಾನ್ 13ನೇ ಕಂತನ್ನ ಬೆಳಗಾವಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಫೆಬ್ರವರಿ 27 ರಂದು ಬೆಳಗಾವಿಯ ಮಾಲಿನಿ ಸಿಟಿಯಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ದೇಶದ ರೈತರ ಖಾತೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಿಎಂ ಕಿಸಾನ್ 13ನೇ ಕಂತಿನ ಹಣವನ್ನ ವರ್ಗಾಯಿಸಲಿದ್ದಾರೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ ನಾಳೆ ಬೆಳಗ್ಗೆ ಪ್ರಧಾನಮಂತ್ರಿ ಮೋದಿ 11:45 ರ ಸುಮಾರಿಗೆ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ಪರಿಶೀಲಿಸಲಿದ್ದಾರೆ ಆ ಬಳಿಕ ಬೆಳಗಾವಿಗೆ ಭೇಟಿ ನೀಡಲಿದ್ದು ಈ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ 13ನೇ ಕಂತಿನ ಹಣಕ್ಕೆ ಚಾಲನೆ ನೀಡಲಿದ್ದಾರೆ ಎಸ್ ಇವು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೃಷಿ ಜಾಗರಣ ಕನ್ನಡ ನಮಸ್ಕಾರ